पदये नमः जय ಪುಣ್ಯಾತ್ಮೆ ನಾನು. ಬ್ರಹ್ಮ ಮಾನಸ ಪುತ್ರನಾದಂತಹ ದಕ್ಷನ ಮಗಳಾಗಿ ಬೆಳೆದು ದಾಕ್ಷಾಯಿಣಿ ಎನಿಸಿಕೊಂಡೆ. ಆದರೆ ಹೆಣ್ಣಾದವಳಿಗೆ ಪತಿಯೇ ದೇವರಂತೆ. ಆದರೆ ನನಗೆ ಹಾಗಲ್ಲ. ತ್ರೈಮೂರ್ತಿಗಳಲ್ಲಿ ಒಬ್ಬರಾದ ಪರಮೇಶ್ವರ ದೇವರನ್ನೇ ಪತಿಯಾಗಿ ಪಡೆದವಳು ನಾನು. ಆದ್ದರಿಂದ ನಿತ್ಯವೂ ನನ್ನವರ ಸೇವೆಯನ್ನೇ ಮಾಡುತ್ತಾ ಈ ಕೈಲಾಸ ಶಿಖರದಲ್ಲೇ ಇರುವವಳು. ನನ್ನವರು ಧ್ಯಾನಾಸಕ್ತರಾಗಿದ್ದ ವೇಳೆಯಲ್ಲಿ ನನಗೆ ತಿಳಿಯದಂತೆ ಅವರಿಂದ ಕ್ಷಣ ಕಾಲ ದೂರ ಸರಿದೆ. ಈಗ ನನ್ನಲ್ಲಿ ಕೌತುಕ ಮೂಡ್ತಾ ಇದೆ. ನಮ್ಮಿಬ್ಬರನ್ನೇ ದೂರಗೊಳಿಸಿದಂತಹ ಆ ಶಕ್ತಿಯಾದರೂ ಯಾವುದಿರಬಹುದು ಎಂಬುದಾಗಿ. ಕೈಲಾಸದ ತಪ್ಪಲನ್ನು ಸೇರಿದ ಕ್ಷಣದಲ್ಲಿ ಅಲ್ಲಿ ಇನ್ನೊಂದು ಕೌತುಕವನ್ನು ಕಂಡುಬಿಟ್ಟೆ. ಸಾಲು ಸಾಲಾಗಿ ಸಾಗುತ್ತಿದ್ದಂತಹ ಬ್ರಾಹ್ಮಣರು, ಆ ಭೂಸುರರೆಲ್ಲ ಎತ್ತ ಪಯಣಿಸುತ್ತಿರಬಹುದು ಎಂಬ ಕೌತುಕ ತಡೆಯದೆ ವೃದ್ಧರಾದಂತಹ ಬ್ರಾಹ್ಮಣರೊಬ್ಬರನ್ನು ತಡೆದು, ಯಾವಲ್ಲಿಗೆ ಪಯಣವಯ್ಯ ಓ ಭೂಮಿದೇವ ಎಂಬಂತೆ ಪ್ರಶ್ನಿಸಿದೆ. ಆದರೆ ಅವರು ನೀಡಿದಂತಹ ಉತ್ತರ ಒಮ್ಮೆಗೆ ನನ್ನಲ್ಲಿ ಇನ್ನೊಂದು ಅಚ್ಚರಿಯನ್ನು ಮೂಡಿಸಿದ್ದಂತೂ ಸತ್ಯ. ದಕ್ಷನ ಯಾಗಕ್ಕೆ ನಾವು ಪೋಪೆವು ಅಂದರಲ್ಲ ಅವರು, ನನ್ನ ತಂದೆಯವರು ಮಾಡುವಂತಹ ಯಾಗವೇ.
ನನಗೂ ಹೋಗಬೇಕೆಂಬ ಆಸೆ ಬಹಳವಾಗುತ್ತಾ ಇದೆ. ನಾವು ದಂಪತಿಗಳು ಜೊತೆಯಾಗಿ ಬರುತ್ತೇವೆ ಎಂಬುದಾಗಿ ಹೇಳಿ ಬ್ರಾಹ್ಮಣರನ್ನು ಕಳುಹಿಸಿಕೊಟ್ಟವಳಿದ್ದೇನೆ. ಮತ್ತೇಕೆ ತಡ? ಇದನ್ನು ನನ್ನವರಲ್ಲಿ ತಿಳಿಸುವುದಕ್ಕಾಗಿ ಆ ಕಡೆಯೇ ತೆರಳುತ್ತೇನಂತೆ. ಸ್ವಾಮಿ. ಕಾಂತೆ. ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಇದ್ದೇಳೆ ಇದ್ದೇಳು ಕಾಂತೆ. ನೋಡಿರೇಗೆ ಸ್ವಾಮಿ. ಏನು ನೋಡಿ ನೋಡಿರಿ ದ್ವಿಜ ರೂಪೋ ಬುಧನೋ ನಿಮ್ಮಯ ಭವ ಮಾಡುವ ಯಜ್ಞವಂತೆ. ಹೌದಂತೆ ಸ್ವಾಮಿ. ಏನು ನಿಮ್ಮಯ ಭವ ಮಾಡುವ ಯಜ್ಞವಂತೆ? ಹೌದೆ. ಆಡಲೆ ಅಧಿಕ ಸಂಭ್ರಮವಂತೆ ಬಂಧುಗಳು. ಹೇಗೆ ಆಡಲೆ ನದಿಗ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ? ನೋಡಿರಿ ದ್ವಿಜರು ಬೋಬೋದನೋ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಓ ರಮಣಿ, ಮತ್ತೊಮ್ಮೆ ನಿಮ್ಮ ಪಾದಾರವಿಂದಗಳಿಗೆ ವಂದಿಸಿಕೊಂಡವಳಿದ್ದೇನೆ. ಎದ್ದೇಳೆ, ನಿನ್ನ ನಮಸ್ಕಾರವೇನು ಹೊಸತಲ್ವಲ್ಲ? ಹಾಗೆಂದುಕೊಂಡು ನಿತ್ಯವೂ ನೀನು ನಮಸ್ಕರಿಸುವಾಗ ನಿನ್ನ ನಮಸ್ಕಾರಕ್ಕೆ ನಾನು ತಿರಸ್ಕಾರ ಅಂತ ಹೇಳಿದ್ದೂ ಇಲ್ಲ. ಹೌದು ಸ್ವಾಮಿ. ಅದನ್ನು ಪುರಸ್ಕರಿಸಿದ್ದೇನೆ. ಏನೇ ಇರಲಿ ಕಾಂತೆ, ಬಂದೆಯಾ? ಬಂದಿದ್ದೇನಿದು. ಕೆಲವು ಸಮಯವಾಯಿತು ನಿನ್ನ ಮಗವನ್ನು ನೋಡದೆ. ಅದೇನು ಹಾಗೆ? ಕೆಲವು ಕ್ಷಣ ಕಳೆದಿರಬಹುದು. ಧ್ಯಾನದಲ್ಲಿ ಏನೋ ಇದ್ದೆ. ಹೌದು ಸ್ವಾಮಿ. ಆದರೆ ನನ್ನ ಜೊತೆಗೆ ನೀನು ಇರಲಿಲ್ಲ ಎನ್ನುವಂತಹ ಅರಿವು ನನಗಿತ್ತು. ಹಾಗೆಂದು ಧ್ಯಾನದಿಂದ ಹೊರಗೆ ಬಂದು ಕಣ್ತೆರೆದು ನೋಡಿದರೆ ನಿನ್ನನ್ನು ಕಾಣ್ತಾ ಇದ್ದೇನೆ. ಆದರೆ ಧ್ಯಾನಾಸಕ್ತನಾದಾಗ ನಿನ್ನ ಮಗವು ಹೇಗಿತ್ತೋ ಈಗ ಹಾಗೆ ಇಲ್ಲ ಎನ್ನುವುದನ್ನು ತಿಳಿದೆ. ಬದಲಾವಣೆಯನ್ನು ನೀವು ಗಮನಿಸಿದ್ದೀರಿ? ಖಂಡಿತವಾಗಿಯೂ ಬದಲಾವಣೆಯನ್ನು ಗಮನಿಸಿದೆ. ಆದರೆ ಹೊಸತಾದ ಬದಲಾವಣೆ. ಹೌದೇ? ಯಾವತ್ತೂ ನಿನ್ನ ಮುಖದಲ್ಲಿ ಇಲ್ಲದಂತಹ ನಗು ಇಂದಿಗ ಕಾಣ್ತಾ ಇದ್ದೇನೆ. ಯಾವತ್ತೂ ಕಾಣದಂತಹ ಉತ್ಸಾಹವನ್ನು ಇಂದಿಗ ನಾನು ಕಾಣ್ತಾ ಇದ್ದೇನೆ. ಹೌದು ಸ್ವಾಮಿ. ಹಾಗಾದರೆ ಈ ಉತ್ಸಾಹವೇನು, ಈ ನಗು ಯಾಕೆ, ಪ್ರಶ್ನಿಸಬಹುದೇನೆ? ಸ್ವಾಮಿ, ಖಂಡಿತವಾಗಿಯೂ ನೀವು ಕೇಳಲೇಬೇಕಾದಂತಹ ಪ್ರಶ್ನೆ ಇದು. ಯಾಕೋ? ಯಾಕೆ ಗೊತ್ತೇ? ಯಾಕೆ ನೀವು ಕೇಳಬೇಕು. ನಾನೀಗ ನೀವು ಕೇಳಿದ್ದಕ್ಕೆ ಉತ್ತರವನ್ನು ಹೇಳಬೇಕು. ನಾನು ಕೇಳಿದಾಗ ನೀನು ಹೇಳಲೇಬೇಕಲ್ವೇ? ನಾನು ಹೇಳುವುದಕ್ಕಾಗಿಯೇ ಬಂದವಳು ಸ್ವಾಮಿ. ಹೇಳುವುದಕ್ಕಾಗಿ ಬಂದವಳೆ? ಕೇವಲ ಹೇಳುವುದಲ್ಲ. ಮತ್ತೆ? ನೀವೊಮ್ಮೆ ಆ ದೃಶ್ಯವನ್ನು ನೋಡಬೇಕು ಸ್ವಾಮಿ. ಕೇವಲ ಕೇಳುವುದಲ್ಲ, ನೋಡುವುದರ ಜೊತೆಗೆ ಅರ್ಥೈಸಿಕೊಳ್ಳಬೇಕು ಅಂತ ಹೇಳಿ. ಹೆಚ್ಚು ಅರ್ಥ ಆಗ್ತದೆ ನೋಡಿ. ಹೇಗೆ ಸ್ವಾಮಿ? ಒಮ್ಮೆ ಈ ಕಡೆ ಸ್ವಲ್ಪ ಎದ್ದು ಬರ್ತೀರೆ. ಇತ್ತ ಕಡೆಗೆ ಎದ್ದು ಬರಬೇಕೇ? ಬಂದೆ. ಅದೋ ದೂರದಲ್ಲಿ ಒಮ್ಮೆ ಗಮನಿಸಿ ನೋಡಿ. ನೋಡಬೇಕಾದ್ದು ದೂರದಲ್ಲಿ ಈ ಕೈಲಾಸದ ತಪ್ಪಲು ಪ್ರದೇಶವನ್ನೊಮ್ಮೆ ನೋಡಿ. ಕೈಲಾಸದ ತಪ್ಪಲಲ್ಲಿ ಹೊಸತೆಯನ್ನು ಇಲ್ಲವಲ್ಲ, ಯಾವತ್ತಿನ ಹಾಗೆ ಇದೆ. ಹಾಗೆಂದುಕೊಂಡು ಒಂದಷ್ಟು ಮಂದಿ ನಡೆದುಕೊಂಡು ಹೋಗುತ್ತಾ ಇದ್ದಾರೆ ಬಿಟ್ರೆ ಮತ್ತೆ ಏನನ್ನು ಕಾಣ್ತಾ ಇಲ್ಲ ಹೊಸತು. ಸ್ವಾಮಿ, ಅವರೆಲ್ಲ ಸಾಮಾನ್ಯರಲ್ಲ. ಹೋಗುವವರು ಯಾರು ಕೂಡ ಸಾಮಾನ್ಯರಲ್ಲವೇ? ಸಾಮಾನ್ಯರು ಹೋಗುವುದೂ ಇಲ್ಲ. ಅದರಲ್ಲಿ ವಿಶೇಷ ಹಾಗಲ್ಲ ಸ್ವಾಮಿ. ನಾನು ಹೇಳಿದ್ದು ಮತ್ತೆ, ಅಲ್ಲಿ ನಡೆದುಕೊಂಡು ಸಾಲು ಸಾಲಾಗಿ ಹೋಗ್ತಾ ಇದ್ದಾರಲ್ಲ ಇದ್ದವರು, ಅವರೆಲ್ಲ ಬ್ರಾಹ್ಮಣರು ಎಂಬುದಾಗಿ. ಅದನ್ನು ಹೊಸದಾಗಿ ಹೇಳಬೇಕೇನೆ? ಅವರನ್ನು ನೋಡಿದ ತಕ್ಷಣವೇ ತಿಳಿಯುವುದಿಲ್ವೇ ನಿಮಗೆ? ಖಂಡಿತವಾಗಿ. ಬ್ರಾಹ್ಮಣರಲ್ಲಿ ಯಾಚಕರು, ಪಾಚಕರು ಇತ್ಯಾದಿ ವರ್ಗದವರು ಇರ್ತಾರೆ. ಹೌದು ಸ್ವಾಮಿ. ಅವರು ಹೋಗುತ್ತಲೇ ಇರುವವರು, ನಿತ್ತಲ್ಲಿ ನಿಲ್ಲುವವರಲ್ಲ. ಅದರಲ್ಲಿ ವಿಶೇಷತೆ ಏನಿದೆ ಹೇಳು ಸ್ವಾಮಿ. ಕಾಂತೆ, ಅದರಲ್ಲೇ ಇರುವುದು ವಿಶೇಷತೆ. ಅದರಲ್ಲಿ ಹೊಸತೆ ಯಾಕೆ ಗೊತ್ತೇ? ಏನು?
ನಾನು ಇಲ್ಲಿಂದಲೇ ನಿಂತುಕೊಂಡು ಯೋಚಿಸಿದ್ದಲ್ಲ ಇದನ್ನು. ಮತ್ತೆ ಅವರ ಬಳಿಗೆ ಹೋಗಿ ಅವರು ಎತ್ತ ಪಯಣಿಸುತ್ತಿದ್ದಾರೆ ಎಂಬುದನ್ನು ತಿಳಿದು ಬಂದವಳಿದ್ದೇನೆ ನಾನು. ಅವಳ ಪಯಣ ಎತ್ತ ಕಡೆಗೆ ನಡೀತಾ ಇದೆ ಅಂತ ತಿಳಿದು ಬಂದಿಯಾ? ಹೌದು ಸ್ವಾಮಿ. ಎತ್ತ ಕಡೆಗೆ ಅಂತ ಕೇಳಿದ್ಯಾ? ಕೇಳಿದ್ದೆ. ಕೇಳಿರಬೇಕಲ್ಲ ಅವರು. ಹೇಳಿದ್ದಾರೆ. ಆಯ್ತಲ್ಲ, ಮುಗೀತಲ್ಲ, ಮತ್ತೇನದರಲ್ಲಿ ಹೋಗ್ತ? ಹಾಗಲ್ಲ ಸ್ವಾಮಿ. ಮತ್ತೆ ಅವರು ಹೋಗುತ್ತಿರುವುದು ಬೇರೆಲ್ಲೆಲ್ಲಿಗೋ ಆಗುತ್ತಿದ್ರೆ ನಾನು ಇದನ್ನು ನಿಮ್ಮ ಬಳಿ ಹೇಳುತ್ತಿರ್ಲಿಲ್ವೋ ಏನು? ಹಾಗಾದ್ರೆ ನೀನು ಹೇಳುವಂತಹ ಸ್ಥಳ ಯಾವುದು ಅಂತ ಬೇಕಲ್ಲ. ಹೇಳುವಂತಹ ಸ್ಥಳಕ್ಕೆ ಹೋಗ್ತಾ ಇರುವುದು ಸ್ವಾಮಿ ಅವರೇ. ಅವರು ಬೇರೆಲ್ಲಿಗೂ ಹೋಗುವುದಲ್ಲ, ಮತ್ತೆ ಯಾಗಕ್ಕಂತೆ. ಯಾಗಕ್ಕೋ? ಹೌದು. ಬ್ರಾಹ್ಮಣರು ಯಾಗಕ್ಕೆ ಹೋದರು, ಪೂಜೆಗೆ ಹೋದರು, ಅದರಲ್ಲಿ ಹೊಸತೇನೂ ಇಲ್ಲ. ಆದರೆ ಯಾಗ ನಡೆಯುವಂತ ಸ್ಥಳ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಹೊಸತನ್ನು ಕಂಡು ಹಿಡಿಯುವುದು ಏನು? ಸ್ವಾಮಿ, ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಏನು ಯಾಗ ನಡೆಯುವುದು? ಬೇರೆಲ್ಲೂ ಅಲ್ಲ, ನಿಮ್ಮ ಮಾವನ ಮನೆಯಲ್ಲಿ. ನನ್ನ ಮಾವನ ಮನೆಯಲ್ಲಿ? ತಂದೆಯು ನನಗಿಲ್ಲ, ಬಂಧುಗಳು ಎನಿಸಿಕೊಂಡವರು ಇಲ್ಲ, ಮತ್ತೆ ನನಗೆ ಮಾವ ಯಾರು ಒಬ್ಬ ಹೊಸಬ ಹುಟ್ಟಿಕೊಳ್ಳಬೇಕು. ಸ್ವಾಮಿ, ಪ್ರಾಚೀನ ಬರ್ಹಿಯಲ್ಲಿರುವ ಮಾವನನ್ನು ಮರೆತು ಬಿಟ್ಟಿರೇ ಹೇಗೆ? ಪ್ರಾಚೀನ ಬರೆಯಲ್ಲಿರುವುದು ದಕ್ಷ ಪ್ರಜೇಶ್ವರ. ನಿನ್ನನ್ನು ನಾನು ಮದುವೆಯಾದ ಕಾರಣ ಅವ ಮಾವ ಅಂತ ಎನಿಸಿಕೊಂಡವನು. ಅವನನ್ನು ನನ್ನ ಮಾವನ ಮನೆಗೆ ಅಂತ ಹೇಳುವ ಬದಲು ನಿನ್ನ ಅಪ್ಪನ ಮನೆಗೆ ಅಂತ ಹೇಳಿದ್ರೆ ಮೊದಲೇ ಗೊತ್ತಾಗ್ತಿತ್ತು. ರಮಣ, ಅದು ಹಾಗಲ್ಲ. ವಿವಾಹ ನಂತರದಲ್ಲಿ ಹೆಣ್ಣಾದವಳು ತನ್ನ ಪತಿಯ ಮೂಲಕವಾಗಿ ಎಲ್ಲವನ್ನೂ ಕಾಣುವುದು ಕೂಡ ಅದು ಉಚಿತವೇ. ಆದ್ದರಿಂದ ನಿಮ್ಮನ್ನುದ್ದೇಶಿಸಿ ನಿಮ್ಮ ಮಾವನ ಮನೆಗೆ ಎಂಬುದಾಗಿ ಹೇಳಿದೆ ಹೊರತು. ಆಯ್ತಪ್ಪ, ಈಗ ಬ್ರಾಹ್ಮಣರು ಹೊರಟದ್ದು ನಿನ್ನ ತಾಯಿ ಮನೆಗೆ. ಈಗ ಅದನ್ನೆಲ್ಲ ನೀನು ಕೇಳಿದಿ. ಹೌದು, ಅಲ್ಲಿ ನಡೆಯುವುದು ಯಾಗ. ಅಷ್ಟಲ್ಲಾದಾಗ ನಿನ್ನ ಮುಖದಲ್ಲಿ ಹೊಸ ಹರುಷ ಯಾಕೆ ಅಂತ ಕೇಳಿದ್ದು ನಾನು. ಏನಾಯ್ತು ಗೊತ್ತೇ ಸ್ವಾಮಿ, ಆ ವಿಷಯವನ್ನು ಕೇಳಿ ಕೇಳಿ ಸ್ವಾಮಿ. ಮನಬೂ ಅಲ್ಲಿ ಸ್ವಾಮಿ. ಏನು ಇನ್ನೊಮ್ಮೆ ನೋಡಿ ಸ್ವಾಮಿ. ನೋಡಿರಿ, ಪೋಬುದನು ದ್ವಿಜರು ಪೋಬುದನು. ಅವರೆಲ್ಲ ನನ್ನ ತವರು ಮನೆಗೆ ಹೋಗುವುದೆಂದು ಕೇಳಿದಾಗ ಹೆಣ್ಣಾದ ನನ್ನ ಮನಸ್ಸಿನಲ್ಲಿ ಮತ್ತೇನು ಮೂಡಿಯಿತು ಹೇಳಿ? ಏನೇ ಹೊಸತು ಸ್ವಾಮಿ? ಕೇಳಿ ಸೈರಿಸದು ಎನ್ನ ಮನವು ಅಲ್ಲಿ ಹೋಗದೆ. ಓಹೋ ಸ್ವಾಮಿ, ಅಲ್ಲಿಗೆ ನಾವೂ ಹೋಗಬೇಕು. ಆ ಯಜ್ಞವನ್ನು ನಾವು ದಂಪತಿಗಳು ಜೊತೆಯಾಗಿದ್ದುಕೊಂಡು ನೋಡಬೇಕು. ಅಷ್ಟೇ ಅಲ್ಲ, ಸಂತೋಷದಿಂದ
ಆ ವೈಭವವನ್ನು ನೋಡಿ ಇಂದು ಅಲ್ಲಿಯೇ ಇದ್ದು ನಾಳೆ ಮತ್ತೆ ಇಲ್ಲಿಗೆ ಬರಬೇಕು ಹೇಳುವ ಆಸೆ ನನ್ನ ಮನದಲ್ಲಿ ಮತ್ತೆ ಮತ್ತೆ ಮೂಡುತ್ತಾ ಇದೆ ಸ್ವಾಮಿ. ಬ್ರಾಹ್ಮಣರಲ್ಲಿ ಮಾತನಾಡಿದೆ, ಬ್ರಾಹ್ಮಣರು ಹೋಗುವುದು ದಕ್ಷ ಪ್ರಜೇಶ್ವರನ ಮನೆಗೆ ಅಂತ ತಿಳಿದಾಗ ಅಲ್ಲಿಗೂ ನೀನು ಹೋಗಬೇಕು, ಅಲ್ಲಿಯ ಯಾಗದ ಅಂದವನ್ನು ನೋಡಬೇಕು. ಕೇವಲ ನೀನು ಮಾತ್ರ ಹೋಗುವುದಲ್ಲ, ನನ್ನನ್ನೂ ಜೊತೆಗೂಡಿ ಹೋಗಬೇಕು, ನನ್ನೊಂದಿಗೆ ಯಾಗವನ್ನು ವೀಕ್ಷಿಸಬೇಕು ಎನ್ನುವಂತಹ ಆಸೆ ಆಯ್ತೇನೆ. ಹೌದು ಸ್ವಾಮಿ. ಕಾಂತೆ, ಹೋಗುವುದಕ್ಕಲ್ಲ, ಆದರೆ ನೀನು ಹೋಗುವುದೇನೋ ಸರಿ, ಆದ್ರೆ ಅಲ್ಲಿಗೆ ಬೇರೆ ಯಾರೆಲ್ಲ ಬರ್ತಾರಂತ ಬೇಕಲ್ಲ, ನಾನೇ ಹೋಗಿ ಏನು ಮಾಡೋದು ಸ್ವಾಮಿ? ಬೇರೆ ಯಾರು ಬರ್ತಾರೆ ಗೊತ್ತೇ? ಯಾರು? ಅಲ್ಲಿ ಎಲ್ಲ ಕದಂಗೆ ಹೂಳಿರೋ ಬಾದವರು. ಓಹೋ, ಅಲ್ಲಿ ಎಲ್ಲ ಕದಂಗೆ ಹೂಳಿರೋ ಬಾದವರು ಕೂಡಿರಂಜಿಸುವರಂತೆ. ಅಲ್ಲಿ ಕೂಡಿರಂಜಿಸುವರಂತೆ. ಹೌದಂತೆ ಸ್ವಾಮಿ. ಬಲ್ಲಿರಿ, ಬಹುಕಾಲ ಆಯ್ತು ಕಾಣದೆ. ಬಹುಕಾಲವಾಗಿ ಹೋಯ್ತು. ಬಲ್ಲಿರಿ, ಬಹುಕಾಲ ಆಯ್ತು ಕಾಣದೆ. ಮನ ನಿಲ್ಲದು ಜನ ಗೆಲ್ದಳು. ಓ ಸ್ವಾಮಿ, ದಕ್ಷಾಯಿಣಿ, ಕೇವಲ ನಾವು ಮಾತ್ರ ಅಲ್ಲಿಗೆ ಹೋಗುವುದಲ್ಲ, ಮತ್ತೆ ಅಲ್ಲಿ ನನ್ನ ಅಕ್ಕಂದಿರು, ಭಾವಂದಿರು, ಬಂಧು ಬಳಗದವರೆಲ್ಲ ಈಗಾಗಲೇ ಹೋಗಿ ಸೇರಿದ್ದಾರಂತೆ ಸ್ವಾಮಿ. ಹೇಗೆ ಹೇಗೆ? ನಿಲ್ಲು. ನಿನ್ನ ಅಕ್ಕಂದಿರು ಬರ್ತಾರೆ, ಅಕ್ಕಂದಿರ ಗಂಡಂದಿರು ಬರ್ತಾರೆ, ಮಕ್ಕಳಿದ್ರ ಮಕ್ಕಳು ಸೇರ್ತಾರೆ. ಹೌದು ಸ್ವಾಮಿ. ಕೇವಲ ಬರ್ತಾರೆ ಅಲ್ಲ, ಬಂದಿದ್ದಾರೆ. ಹೌದು. ಛೇ, ಈಗ ಅದನ್ನು ಬ್ರಾಹ್ಮಣರು ಹೇಳಿದ್ರು. ಅದನ್ನು ಹೇಳಿ ಅದನ್ನು ನೋಡಿದ್ದಾರಂತ. ಹಾಗಾದ್ರೆ ಅವರೆಲ್ಲ ಈ ಮೊದಲೇ ಹೋಗಿ ಆಗಿದೆ ಅಂತ ಆಯ್ತಲ್ಲ. ಹೌದು ಸ್ವಾಮಿ. ಮತ್ತೇನು ಸ್ವಾಮಿ? ನಮ್ಮ ವಿವಾಹ ನಂತರದಲ್ಲಿ ನನ್ನ ಅಕ್ಕಂದಿರನ್ನು, ಭಾವಂದಿರನ್ನು, ಬಂಧು ಬಳಗದವರನ್ನು ನಾನು ಕಂಡದ್ದಿಲ್ಲ ಸ್ವಾಮಿ. ಹೌದಪ್ಪ, ಎಷ್ಟು ಕಾಲವಾಯಿತು ಅವರನ್ನು ಕಾಣದೆ. ಆದ ಕಾರಣ ಅವರೆಲ್ಲ ಸೇರ್ತಾರೆ ಅಲ್ಲಿ ಎಂಬ ವಿಚಾರವನ್ನು ಕೇಳಿದಾಗ ನನ್ನ ಮನಸ್ಸು ಇಲ್ಲಿ ನಿಲ್ತಾ ಇಲ್ಲ ಸ್ವಾಮಿ. ಸ್ವಾಮಿ, ಬೇಗ ಹೊರಡಿ ಹೋಗೋಣ. ಅವರನ್ನು ನಮ್ಮ ವಿವಾಹ ನಂತರದಲ್ಲಿ ಕಂಡದ್ದೂ ಇಲ್ಲ, ನಾನು ತಿಳಿದಂತ ಅವರನ್ನು ಕಾಣಬೇಕು ಎನ್ನುವ ಆಸೆ ನಿನಗೆ ಬಂದದ್ದು ಇಲ್ಲ. ಯಾಕಂದ್ರೆ ಆ ಪ್ರೀತಿಯಲ್ಲಿ ನಾನೇನಾದರೂ ಕಡಿಮೆ ಮಾಡಿದ್ದೀಯೇನೆ ಸ್ವಾಮಿ? ಪತಿಗ್ರಹದಲ್ಲಿ ಬೇಕಾದಂತಹ ವೈಭವ ಇದ್ದರೂ ಕೂಡ ಪಿತೃಗ್ರಹದ ಸೆಳೆತ ಎನ್ನುವುದು ಬಿಟ್ಟು ಹೋಗಲಾರದು ಸ್ವಾಮಿ, ಹೆಣ್ಣಾದವಳಿಗೆ. ಆದ್ದರಿಂದ ಈಗಾಗಲೇ ಬಹಳಷ್ಟು ತಡವಾಗಿದೆ. ಬೇಗ ಹೇಳಿ ಸ್ವಾಮಿ, ಹೊರಡೋಣ. ಕಾಂತೆ, ಸ್ವಾಮಿ ಹೊರಡುದೇನೋ ಸರಿ, ಅವರೆಲ್ಲ ಬಂದು ಸೇರಿದ್ದಾರಲ್ಲ, ಈಗಾಗಲೇ ಸೇರಿದ್ದಾರಂತೆ. ಅವರಿಗೆಲ್ಲ ಈ ಕಾರ್ಯಕ್ರಮದ ಕರೆ ಬಂದಿರಬಹುದು ಅಂತ ತಿಳಿಯುತ್ತೇನೆ ನಾನು. ಈಗ ನೀವು ಹೇಳಿಕೆಯ ವಿಚಾರವಾಗಿ ಮಾತನಾಡಿ. ಈಗ ನಮಗೆ ಕರೆ ಬಂದಿಲ್ವಲ್ಲ, ನಮಗೆ ಗೊತ್ತಾದ್ದು ಬ್ರಾಹ್ಮಣರ ಮೂಲಕವಾಗಿ. ಹೌದು. ಹಾಗಾಗಿ ಅಲ್ಲಿಂದಲೇ ಕರೆ ಬಾರದೆ ನಾವು ಹೋಗುವುದು ಎಷ್ಟು ಸರಿಯಾದೀತೆ. ಆದ ಕಾರಣ ಹೋಗುವುದು ಬೇಡ, ನಾವು ನಮ್ಮಷ್ಟಕ್ಕೆ ಇಲ್ಲಿ ಇದ್ದುಕೊಳ್ಳುವ ಬಾ. ರಮಣ, ಈಗ ನೀವು ಹೇಳುತ್ತಾ ಇರುವುದು ಅರುಹದೆ ಐದುವುದು ಅನುಚಿತ ಎನ್ನುವ ಹಾಗೆ. ಖಂಡಿತವಾಗಿ. ಹಾಗೆ ಹೇಳಬೇಡಿ ಸ್ವಾಮಿ. ಮತ್ತೆ ಯಾಕೆ ಹಾಗೆ ಹೇಳ್ತಾ ಇದ್ದೇನೆ ಗೊತ್ತೇ? ಯಾಕೆ? ಹೇಳುವುದನ್ನು ಕೇಳಿದವಳು ನಾನು. ಗುರುವಿನ ಗೃಹಕ್ಕೆ, ತಾಯಿ ಗೃಹಕ್ಕೆ, ಕಾಂತನ ಗೃಹಕ್ಕೆ ಮತ್ತು ಅರಸನ ಗೃಹಕ್ಕೆ ಹೋಗುವುದಕ್ಕೆ ಆಮಂತ್ರಣ ಬೇಡುವಂತೆ ಸ್ವಾಮಿ. ಇಲ್ಲಿ ಕೇಳು, ಗುರುವಿನ ಗೃಹಕ್ಕೆ ಹೋಗಬೇಕಾದ್ರೆ ಆಮಂತ್ರಣ ಬೇಡ, ಒಪ್ಪುತ್ತೇನೆ. ಕಾಂತನ ಗೃಹಕ್ಕೂ ಬೇಡ, ಅರಸನ ಗೃಹಕ್ಕೂ ಬೇಡ, ಎಲ್ಲವೂ ಸರಿ. ಸರಿ. ಆದರೆ ದಕ್ಷ ಪ್ರಜೇಶ್ವರ ನನಗೆ ಗುರುವೂ ಅಲ್ಲ, ಕಾಂತ ಆಗಲಾರ, ರಾಜ ಮತ್ತೆ ಹೇಗಾಗುತ್ತಾನೆ? ನಾನವನ ಪ್ರಜೆ ಅಲ್ಲವಲ್ಲ. ಹಾಗಾಗಿ ದಕ್ಷ ಪ್ರಜೇಶ್ವರನ ಆ ಮನೆ ನನಗಿದು ಯಾವುದೂ ಅಲ್ಲ. ಆದ ಕಾರಣ ನಾವು ಹೋಗುವುದು ಎಷ್ಟು ಸರಿ ಹೇಳು ಸ್ವಾಮಿ. ನಿಮ್ಮಲ್ಲಿ ಒಂದೇ ಪ್ರಶ್ನೆಯನ್ನು ಕೇಳುತ್ತೇನೆ. ಏನು? ಅಲ್ಲ, ನೀವು ಇಂದು ಹೀಗೆ ಯಾಕೆ ಮಾತನಾಡುವುದು ಎಂಬುದು? ಮಾತಿನಲ್ಲಿ ವ್ಯತ್ಯಾಸವನ್ನು ಗಮನಿಸಿದೆಯಾ? ಮತ್ತೆ ಈಗ ಹೋಗುವುದು ಯಾಕೆ ಬೇಡ ಎನ್ನುವಂತೆ ಪ್ರಶ್ನೆ. ಕಾರಣ ಬೇಕಲ್ಲ ಸ್ವಾಮಿ. ಹಾಗಾದ್ರೆ ಒಂದು ದಿವಸದ ಕಥೆಯನ್ನು ಹೇಳುತ್ತೇನೆ ಕೇಳು. ಒಂದು ದಿವಸ ನಾನು ಕುಳಿತಿರುವ ಸಭೆಗೆ ಏ
ಬಗೆಗೆ ಬಂದಿಸಿ ಕರೆದನ್ನ ನುಡಿದಂತ ನುಡಿಯ ಆ ನುಡಿಯನ್ನು ಸ್ವಾಮಿ ಕರೆದಂತ ನುಡಿಯ ಎಂದ ಮರವೇನೆ ಬರಿಯ ಒಂದು ದಿವಸ ನಾನು ಶಂಕರಿ ಸ್ವಾಮಿ ಕೇಳಲೇಬೇಕು ನೀನು ಯಾಕೆ ಹೋಗಬಾರದು ಎನ್ನುವಂತಹ ಪ್ರಶ್ನೆಯನ್ನೇ ಮೇಲೆ ಮೇಲೆ ಹಾಕುತ್ತಾ ಇರುವಂತಹ ಸಂದರ್ಭದಲ್ಲಿ ಕಾರಣ ಬೇಕಲ್ಲ, ಕಾರಣವನ್ನು ನಾನು ಹೇಳಲೇಬೇಕಾಯ್ತು. ಹಾಗಾದ್ರೆ ಇಂದಿನ ಕಥೆಯಲ್ಲ, ಮತ್ತೆ ಒಂದು ದಿವಸ, ಆ ಒಂದು ದಿವಸ ಯಾವುದು ಗೊತ್ತೇನೆ? ಯಾವುದು ಸ್ವಾಮಿ? ಮರೀಚಿ ಬ್ರಹ್ಮನು ಜ್ಞಾನ ಸತ್ರವನ್ನು ಏರ್ಪಡಿಸಿದ್ದನಲ್ಲ, ನೆನಪಿದೆ ನನಗೆ. ನೆನಪಿದೆಯಲ್ಲ, ಆ ಜ್ಞಾನ ಸತ್ರದ ಅಧ್ಯಕ್ಷ ಪೀಠವನ್ನು ನಾನೇ ಅಲಂಕರಿಸಿದ್ದೆ. ಹೇಳಿಯೇ ಹೋದವರು ಸ್ವಾಮಿ ಅಲ್ವೇ? ಆದರೆ ಆ ಜ್ಞಾನ ಸತ್ರಕ್ಕೆ ನಿನ್ನ ತಂದೆಯಾದಂತಹ ದಕ್ಷ ಪ್ರಜೇಶ್ವರರು ಬಂದಿದ್ದರು. ಬರಲೇಬೇಕಲ್ಲ. ಅಧ್ಯಕ್ಷನಾಗಿದ್ದವನು ಅಧ್ಯಕ್ಷ ಪೀಠಕ್ಕೆ ಅನುಗುಣವಾಗಿ ವ್ಯವಹರಿಸಬೇಕಾದ್ದು ಕ್ರಮ ತಾನೆ. ಹೌದು, ಹಾಗೆಯೇ ಇದ್ದೆ ನಾನು. ದಕ್ಷ ಪ್ರಜೇಶ್ವರರು ಬಂದದ್ದೇ ತಡ ಪ್ರತಿಯೊಬ್ಬರೂ ಎದ್ದು ನಮಸ್ಕರಿಸತೊಡಗಿದರು. ನನ್ನ ತಂದೆಯ? ಹೌದಪ್ಪ, ನಿನ್ನ ತಂದೆಯ ಆಗಮನಕ್ಕೆ. ಹೌದು, ಆದರೆ ಅಧ್ಯಕ್ಷನಾದಂತಹ ನಾನು ಅಧ್ಯಕ್ಷನಾಗಿಯೇ ಇದ್ದೆ. ಸರಿಯೇ, ನಮಸ್ಕರಿಸಲಿಲ್ಲ ನಾನು. ತಟ್ಟನೆ ನನ್ನನ್ನು ನೋಡಿದ ದಕ್ಷ ಪ್ರಜೇಶ್ವರ, ಏನು ಆಯಿತೋ ಅವನಿಗೆ ಇಂದಿಗೂ ನಾನು ತಿಳಿಯಲಿಲ್ಲ. ಹೌದೇ, ಏನಲ್ಲ ಏನಲ್ಲ ತೆಗಳಿದ ನನ್ನನ್ನು. ಭೂತಗಳೊಂದಿಗಿರುವವನು, ಪಿಶಾಚಿಗಳ ಸಂಗಡ ಇರುವವನು ಅಂತ ಹೇಳಿದ. ಓಹೋ, ಸ್ನಾನ ಇಲ್ಲ, ಜಪಾದಿಗಳಿಲ್ಲ ಅಂತ ಜರಿದ. ಅದು ಏನೇ ಇರಲಿ, ಅವನ ನಿಂದಿಸಿದ ನುಡಿಗಳು, ಆ ನುಡಿಗಳು ಅವನನ್ನೇ ನಿಂದಿಸೀತೆ ಹೊರತು ನಾನು ನಿಂದನೆಗೆ ಅರ್ಹನಾದವನಲ್ಲ ಅಂತ ನಾನು ತೃಪ್ತಿಪಟ್ಟೆ. ಅದು ಹೌದು ಸ್ವಾಮಿ. ಆದರೂ ಕೂಡ ಕೇಳಿದವರು ಕೇಳಿದ್ರಲ್ಲ, ಹೌದು ನೋಡಿದವರು ನೋಡಿದ್ರಲ್ಲ, ಸತ್ಯ. ದಕ್ಷ ಏನು ಎಷ್ಟು ಎನ್ನುವುದನ್ನು ಅವರೇ ಆಲೋಚಿಸಿದ್ರು. ಆದ ಕಾರಣ ಅಂದಿನ ಹಾಗೆ ಇಂದಿಗೂ ಕೂಡ ಆದಲಿ ನಮ್ಮ ಕರೆಯಲಿಲ್ಲೋ ಆದ್ವೇಷ ತೂವಿಗೆ ಬೋಬೆನ ನಿಂತು ಆ ದುಷ್ಟಕ್ರ ತೂವಿಗೆ ಬೋಬೆನ ನಿಂತು ಸಾಧಿಸುವರು ಹಾಗೆ ತನ್ನ ಬಂದ ಬಳಗೆ. ಹೌದು ಕಾಂತೆ, ಸಾಧಿಸುವರು ಹಾಗೆ ತನ್ನ ಬಂದ ಬಳಗೆ ಖಂಡಿತವಾಗಿಯೂ ತಪ್ಪದು. ಆದ್ವೇಷದಲ್ಲಿ ನಮ್ಮ ಕರೆಯಲ್ಲಿ ನಿಂತು ಕಾಂತೆ, ಕಾಂತ ಬಂದಂತಹ ದಕ್ಷ ಪ್ರಜೇಶ್ವರ ನನ್ನನ್ನು ತೆಗಳಿದ. ಅಷ್ಟೇ ಅಲ್ಲ, ಜ್ಞಾನ ಸತ್ರ ಅವನಿಗೆ ಏನು ಮಾಡಿತ್ತು ಹೇಳು? ಜ್ಞಾನ ಸತ್ರವನ್ನು ಅರ್ಧದಲ್ಲೇ ಬಿಟ್ಟು ಹೊರಟೇ ಹೋದ, ಹೊರಟೇ ಹೋದ ದಕ್ಷ. ಹೌದೇ, ಎಲ್ಲರಿಗೂ ತೃಪ್ತಿಯಾದ ಮಾತುಗಳನ್ನಾಡಿದೆ, ಯಾರೂ ವಿಚಲಿತರಾಗಲಿಲ್ಲ. ಆದ ಕಾರಣವೇ
ನಮಗೆ ಇಂದಿಗೆ ಕರೆ ಕಳುಹಿಸಲಿಲ್ಲ ನೋಡು. ಓಹೋ, ಆ ದ್ವೇಷದಲ್ಲಿ ನಮ್ಮ ಕರೆಯಲಿಲ್ಲ. ಹೌದೇ, ನಿನ್ನ ಮನಸ್ಸಿನಲ್ಲಿ ಕಾಣಬಹುದು ನನ್ನ ತಂದೆ ದೀರ್ಘ ದ್ವೇಷಿಯಲ್ಲ ಎನ್ನುವಂತೆ. ಆದರೆ ನಾನು ಖಚಿತ ಪಡಿಸಬಲ್ಲೆ ನಿನ್ನ ತಂದೆ ದೀರ್ಘದ್ವೇಷಿ ಎನ್ನುವ ಹಾಗೆ. ಎಷ್ಟು ಸಮಯಗಳು ಕಳೆದು ಹೋಯಿತು ನೋಡು ಇದೆಲ್ಲ ನಡೆದು. ಆದರೆ ಇಂದು ನಡೆಯುವಂತಹ ಈ ಸತ್ರಕ್ಕೆ ನಮಗೆ ಹೇಳಲಿಲ್ಲ ಅಂತ ಆದ್ರೆ ಅದಕ್ಕೆ ಕಾರಣ ಈ ದ್ವೇಷ ಎನ್ನುವುದರಲ್ಲಿ ಸಂಶಯವೇನೆ? ಆದ ಕಾರಣ ಆ ದ್ವೇಷವನ್ನೇ ಇಟ್ಟುಕೊಂಡಿದ್ದಾರೆ. ಆ ದ್ವೇಷದಲ್ಲಿ ನಡೆಯುವಂತಹ ಈ ಯಜ್ಞಕ್ಕೆ ನಾವು ಹೋಗುವುದು ಸರಿಯಲ್ಲ. ಬೇಡ ಕಾಂತೆ, ಬೇಡ. ಆದರೂ ಕೂಡ ನಿನ್ನ ಬಂಧುಗಳೆಲ್ಲ ಇದ್ದಾರೆ ಅಂತ ಕಾಣಬಹುದಲ್ಲ ನಿನಗೆ. ಸತ್ಯ ಸ್ವಾಮಿ, ಬಂಧುಗಳು ಕಾಣಬೇಕ. ಬಂಧುಗಳನ್ನು ಕಾಣಬೇಕೆಂಬ ಮೋಹ ಬಂದಿದೆ ನಿನಗಿಂದಿನಂತಿಲ್ಲ ಸ್ನೇಹ. ಹೌದು ಕಾಂತಿ, ನಿಂದಿಪ ಜನರಲ್ಲಿ ಗೈದುವ ನಲ್ಲ ಜನರಲ್ಲಿ ಗೈದುವನಲ್ಲ ಅಲ್ವೇ ನಿಂದು ನೀ ಹೋಗುವುದು ಜಿದವೇದಲ್ಲ. ಒಮ್ಮೆ ಕೇಳಿ, ಇಂದು ನೀನು ಹೋಗುವುದು ಜಿದವೇದಲ್ಲ. ನಾನು ಏನೇ ಹೇಳಿದರೂ ಕೂಡ ನಿನ್ನ ಮನಸ್ಸು ಬಂಧುಗಳನ್ನು ಕಾಣಬೇಕು ಎನ್ನುವಂತಹ ಮೋಹದ ಸಂಕಲೆಯಲ್ಲಿ ಬಂಧಿತವಾಗಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ನಿನ್ನ ಮುಖವೇ ಅದನ್ನು ಎತ್ತಿ ತೋರಿಸ್ತಾ ಇದೆ. ಕಾಂತೆ, ಬಂಧುಗಳನ್ನು ಕಾಣಬೇಕೆಂಬ ಮೋಹ ತಪ್ಪಲ್ಲ. ಆದರೆ ಆ ಬಂಧುಗಳನ್ನು ಎಲ್ಲಿ ಕಾಣಬೇಕು, ಹೇಗೆ ಕಾಣಬೇಕು, ಕಾಣುವಂತಹ ಪರಿಸರ ಹೇಗಿರಬೇಕು, ಪರಿಸ್ಥಿತಿ ಹೇಗಿರಬೇಕು ಎನ್ನುವುದನ್ನು ಆಲೋಚಿಸಬೇಕಲ್ವೇ? ಆ ಪರಿಸ್ಥಿತಿ ಈಗ ಪ್ರಾಚೀನ ಬರಹಿಯಲ್ಲಿ ಇದೆ ಸ್ವಾಮಿ. ಇಲ್ಲ ಕಾಂತೆ, ಮತ್ತೆ ಖಂಡಿತವಾಗಿಯೂ ಪ್ರಾಚೀನ ಬರಹಿಯಲ್ಲಿ ಆ ಪರಿಸ್ಥಿತಿ ಇಲ್ಲ. ನಾವು ಹೋದದ್ದೇ ಆದರೆ ಅಪಮಾನ ಎನ್ನುವುದು ಖಂಡಿತವಾಗಿಯೂ ನಿಶ್ಚಯ ನಿಶ್ಚಯ ನಿಶ್ಚಯ. ನಮ್ಮ ದ್ವೇಷಕ್ಕಾಗಿ ಅಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮ. ಆದ ಕಾರಣ ಬಂಧುಗಳನ್ನು ಕಾಣಬೇಕೆಂಬ ಮೋಹವನ್ನು ಇಂದಿಗೆ ಬಿಟ್ಟು ಬಿಡು. ಮತ್ತು ಆ ಮೋಹ ಉಳಿದದ್ದೇ ಆದರೆ ಬಂಧುಗಳು ಎಲ್ಲಿದ್ದಾರೋ ಅಲ್ಲಿ ಹೋಗಿ ಕಾಣುವಂತಹ ವ್ಯವಸ್ಥೆಯನ್ನು ನಾನೇ ಮಾಡಿಯೇನು ಸ್ವಾಮಿ. ಆದ ಕಾರಣ ಹೋಗುವುದು ಬೇಡ, ಬೇಡ, ಬೇಡವೇ ಬೇಡ ಸ್ವಾಮಿ. ಬೇಡ ಹೋಗದಿರಂಬವದನವ ಸ್ವಾಮಿ. ಆಡಿಗೆಡಿಸದಿರಿ ಕೆಡಿಸದಿರಿ, ಬೇಡ ಹೋಗದಿರಂಬ ವದನವ ಆಡಿ ಕೆಡಿಸದಿರಿ. ಪತಿಯನು ಗಾಡಿದಳು ಕಮಲ ಕಂಬನಿ ತುಂಬಿ ಗೋಳಿಡುತ್ತ ಆ ಸ್ವಾಮಿ. ಅಂತೆ ಒಮ್ಮೆ ಹೀಗೆ ನೋಡಿ, ಬೇಡ ಎಂದು ಹೇಳಬೇಡಿ ಸ್ವಾಮಿ. ಹೇಳಿ ಆಯ್ತಲ್ಲ. ಬೇಡ ಎಂದು ಹೇಳಿ ನನ್ನ ಮನಸ್ಸನ್ನು ನೀವು ಕೆಡಿಸದಿರಿ ಸ್ವಾಮಿ, ಕೆಡಿಸದಿರಿ. ನೀವು ಬೇಡ ಎಂಬುದಾಗಿ ಹೇಳಿದಿರಿ ಎಂದಾದರೆ ನಾನು ನಿಮ್ಮನ್ನು ಕಾಡಬೇಕಾದೀತು ಸ್ವಾಮಿ. ನೀವು ಯಾವಾಗಲೂ ಹೇಳುವುದಿಲ್ವೆ ನನ್ನ ಈ ಅಕ್ಷಿದ್ವಯಗಳನ್ನು ನೋಡಿ, ಕಮಲಾಕ್ಷಿ ಎಂಬುದಾಗಿ ಸ್ವಾಮಿ. ಆದರೆ ಇದೀಗ ಇದೋ ನನ್ನ ಅಕ್ಷಿದ್ವಯಗಳನ್ನೊಮ್ಮೆ ನೋಡಿ, ನೀರಿನಲ್ಲಿ ಕಮಲವಿರಬೇಕೇ ಹೊರತು ಕಮಲದಲ್ಲಿ ನೀರಿರಬಾರದಲ್ಲ. ಇದೋ ಸ್ವಾಮಿ ನನ್ನ ಕಣ್ತುಂಬಿಕೊಂಡು ಕೇಳಿಕೊಳ್ಳುತ್ತಾ ಇದ್ದೇನೆ, ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಓ ರಮಣ, ನನ್ನನ್ನು ಅಲ್ಲಿಗೆ ಕಳುಹಿಸಿಕೊಡಿ ಸ್ವಾಮಿ, ಕಳುಹಿಸಿಕೊಡಿ. ನೋಡಿ ಪುರಗರ ನೋಡಬೇಕಾಯ್ತು.
ನೋಡಿ ಪುರಗರ ಬಂದಿ ಬಳಗದಿ ಕೇಳನು ನಿಶ್ಚಯಿಸಿಗಿ ನಿಶ್ಚಯಿಸಿ ಮಿಗೆ ಮಾತ ಕಳ್ದು ಇರಲು ಎಂದಳ ಪೂಜಾಕ್ಷಿ ನೋಡಬೇಕಾಯ್ತಲ್ಲ, ಇದನ್ನು ನೋಡಬೇಕಾಯ್ತಲ್ಲ. ಛೇ, ಏನು ಹೇಳಬೇಕಿದಕ್ಕೆ? ಮತ್ತಷ್ಟು 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 ಅದೇ ಮಾತನ್ನು ಆಡ್ತಾ ಇದ್ದಾಳೆ. ಹೋಗಬೇಕು 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 ಎನ್ನುವ ಹಾಗೆ ಛೇ ಅದೇ ಮಾತನ್ನು ಮತ್ತೆ ಮತ್ತೆ ಆಡ್ತಾ ಇದ್ದಾಳೆ ಅಂತ ಆದರೆ ಇದನ್ನು ಕೇಡಿದ ಮಾತು ಎನ್ನದೆ ಮತ್ತೇನು ಹೇಳಬೇಕು? ಇವಳಿಗೆ ಕೇಡು ಬಂತು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಛೇ, ಹಾಗೆಂದುಕೊಂಡು ನಾನು ನನ್ನಷ್ಟಕ್ಕೆ ಇರುವುದಲ್ಲವಲ್ಲ ಅಸಡ್ಡೆಯನ್ನು ತೋರಿಸಿದ. ಏನು ಮಾಡುವುದು? ನಾನು ಅವಳ ಮಾತಿಗೆ ಉತ್ತರವನ್ನು ಕೊಟ್ಟೆ ಅಂತಾದರೆ ಅವಳ ಮಾತು ಮತ್ತಷ್ಟು ಮುಂದುವರಿಯುತ್ತದೆ. ಹಾಗಾದರೆ ಮಾತಿಗೆ ಉತ್ತರವನ್ನು ಕೊಡದೆ ನನ್ನಷ್ಟಕ್ಕೆ ಇರುವುದೇ ಜಾಣತನ ಅಂತ ಗ್ರಹಿಸ್ತೇನೆ. ಕೆಲವೊಮ್ಮೆ ಹಾಗೆ ಮಾಡಬೇಕಾಗ್ತದೆ. ಹೆಂಡತಿಯಾದವಳು ಹೆಚ್ಚು ಮಾತನಾಡುತ್ತಾಳೆ ಅಂತಾದರೆ ಗಂಡನಾದವನು ಮೌನವನ್ನೇ ತಾಳುವುದು ಉತ್ತಮ. ಅದು ಬುದ್ಧಿವಂತನಾದಂತಹ ಗಂಡನ ಲಕ್ಷಣವಾಗಿರುತ್ತದೆ. ಇಂದು ನನ್ನಾಕೆ ಹೆಚ್ಚು ಮಾತನಾಡುತ್ತಾ ಇದ್ದಾಳೆ. ಆದ ಕಾರಣ ನಾನು ಮೌನವನ್ನೇ ತಾಳಿ ನನ್ನಷ್ಟಕ್ಕೆ ಆಕೆಯ ಬದಿಗೆ ಗಮನವನ್ನೇ ಕೊಡದೆ ಕುಳಿತಿರ್ತೇನಂತೆ ಕುಳಿತಿರ್ತೇನೆ. ಮೌನವದನಾಗುತ್ತೆ ಸ್ವಾಮಿ. ನಿಲ್ಲದು ಮನವಲ್ಲಿಗೆ ಪೋಗದೆ ನಿಲ್ಲದು ಸ್ವಾಮಿ. ಕಾಂದ ಕಳುಗಿಸಲಾಗದೆ ಓ ವಲ್ಲಭ ಕಳುಗಿಸಲಾಗದೆ ಕಳುಹಿಸಲಾಗದೆ ಸ್ವಾಮಿ. ನಿಲ್ಲದೆ ಬಗೆ ನಾಳೆ ಎಂದಳು ನಿಲ್ಲದೆ ಬಗೆ ನಾ ನಿಲ್ಲದೆ ನಾ ಬಗೆ ನಾಳೆ ಎಂದಳು. ನಾಳೆಯೇ ಬರ್ತೇನೆ ಸ್ವಾಮಿ. ಅದು ಗಲ್ಲವ ಬಿಡಿದು ಮುದ್ದಿಸಿದಳು ಇಲ್ಲದು ಮನವಲ್ಲಿ ಹೋಗದೆ ಎನ್ನ ಮನವಲ್ಲಿ ಹೋಗದೆ ಹೋಗದೆ ಕಾಂತ ಕಾಂತ ಯಾಕೆ ಮೌನವಾದಿರಿ ಸ್ವಾಮಿ? ಓ ಸ್ವಾಮಿ, ಪ್ರಾಚೀನ ಬರ್ಹಿಯಲ್ಲಿ ಯಾಗ ನಡೆಯಲಿದೆ ಎಂಬುದನ್ನು ಕೇಳಿದ ತಕ್ಷಣದಲ್ಲೇ ನನ್ನ ಮನಸ್ಸು ನನ್ನ ಬಳಿ ಇಲ್ಲ. ಈ ಕೈಲಾಸ ಶಿಖರದಲ್ಲಿ ನನ್ನ ಮನಸ್ಸಿಲ್ಲ ಸ್ವಾಮಿ. ಈಗಾಗಲೇ ಪ್ರಾಚೀನ ಬರ್ಹಿಗೆ ಅದು ಹೋಗಿಯಾಗಿದೆ. ಆದ್ದರಿಂದ ಇದು ನಿಮ್ಮ ಗಲ್ಲವನ್ನು ಪಿಡಿದು ಒಮ್ಮೆ ಮುದ್ದಿಸಿದ್ದೇನೆ ಸ್ವಾಮಿ. ಮಗದೊಮ್ಮೆ ನಿಮಗೆ ಎರಗಿದ್ದೇನೆ ಸ್ವಾಮಿ. ಇಷ್ಟು ಹೇಳಿದರೂ ನೀವು ಮಾತನಾಡುವುದಿಲ್ವೆ? ಮೌನವಾದ ನಿಮ್ಮನ್ನು ಹೇಗೆ ಮಾತನಾಡಿಸಬೇಕು ಎಂಬುದನ್ನು ನಿಮ್ಮ ಮಡದಿಯಾಗಿ ನನಗೆ ತಿಳಿಯದೇ ಇರಬಹುದೇ ಹೇಳಿ ಸ್ವಾಮಿ. ಕೋಪ ಬಂತೆ ನಿಮಗೆ ರಮಣ? ಸಿಟ್ಟೇ ನನ್ನಲ್ಲಿ. ಅಲ್ಲ, ನಾನೇ ನಿಮ್ಮನ್ನು ಕೇಳುವುದೀಗ. ನಿಮ್ಮನ್ನು ಬಿಟ್ಟು ಇದುವರೆಗೆ ಎಲ್ಲಿಗಾದರೂ ನಾನು ಹೋಗಿದ್ದೇನೆ ಹೇಳಿ. ಹಾಗಿರುವಾಗ ಇಂದು ನಿಮ್ಮನ್ನು ಬಿಟ್ಟು ಆ ದೂರದ ಪ್ರಾಚೀನ ಬರ್ಹಿಗೆ ನಾನು ಹೋಗಿಯೇನೆ ಸ್ವಾಮಿ? ನಾನು ಹೋಗುವುದಿಲ್ಲ. ನೀವು ಬರದೆ ನಾನು ಎಲ್ಲಿಗೆ ಹೋಗುವುದು ಹೇಳಿ? ಏನಂದೆ? ಹೋಗುವುದಿಲ್ಲ. ಹೋಗುವುದಿಲ್ಲ? ಇಲ್ಲ, ಗೊತ್ತಿತ್ತೆ ನನಗೆ.
ಮತ್ತೆ ನೀನು ಹೋಗುವುದಿಲ್ಲ ಅಂತ ಹೇಳುವುದು ನನಗೆ ಗೊತ್ತಿತ್ತು. ಹೌದೇ? ಆದರೆ ದಾಂಪತ್ಯದಲ್ಲಿ ಹುಸಿ ಮುನಿಸು, ಸರಸ ಇದೆಲ್ಲ ಇದ್ದರೆ ದಾಂಪತ್ಯಕ್ಕೊಂದು ಚಂದ ನೋಡು. ಈಗ ನೀವು ಮುನಿಸು ಇರಲಿ ಅಂತ ನಾಟಕ ಮಾಡಿದ್ದ? ಅಷ್ಟ ನಾಟಕ ಅಲ್ವೇನೆ. ಹೌದೇ, ಜೀವನ ಎನ್ನುವುದೇ ನಾಟಕ. ಆ ನಾಟಕದ ಒಳಗೊಂದು ಮುನಿಸಿನ ನಾಟಕ. ಓಹೋ, ಅದು ಏನೇ ಇರಲಿ, ಈಗ ಹೋಗುವ ವಿಷಯವನ್ನು ಬಿಡುವ. ಹೋಗುವುದಿಲ್ಲ, ನಾನು ಬಳಿಯಲ್ಲಿ ಕುಳಿತೆವು. ಕುಳಿತುಕೊಂಡಿದ್ದೇನೆ. ಮತ್ತೆ ಆ ಮುಖವನ್ನು ಗಂಟು ಹಾಕಿಕೊಂಡು ಯಾಕೆ ಬೇಸರ? ಬೇಸರ ಆಗುದಿಲ್ವೇ ಸ್ವಾಮಿ? ಬೇಸರ ಆಗುತ್ತದೆ. ಹೌದು, ಹಾಗಾದ್ರೆ ಬೇಸರವನ್ನು ಒಮ್ಮೆ ದೂರ ಮಾಡಬೇಕಲ್ಲ. ಬೇಸರವನ್ನು ಕಳಿಬೇಕಾದಂತಹ ದಾರಿ ಬೇಕು ಸ್ವಾಮಿ. ದಾರಿ ನನ್ನಲ್ಲಿ ಇದೆ. ಹೌದೇ, ಮಡದಿ ಬೇಸರವನ್ನು ಹೊಂದಿದಾಗ ಬೇಸರವನ್ನು ಹೇಗೆ ದೂರ ಮಾಡುವುದು ಎನ್ನುವುದು ನನಗೆ ಗೊತ್ತಿದೆ. ಓಹೋ, ಬಾ ಬಳಿಗೆ ಬಾ, ಕುಳಿತುಕೋ. ಕತೆ ಒಂದನ್ನು ಹೇಳ್ತೇನೆ. ಆದೀತ, ನೀವು ಕತೆ ಹೇಳ್ತೀರಾ? ಕತೆ ಹೇಳ್ತೇನೆ, ಒಮ್ಮೆ ಕೇಳ್ತೇನೆ. ನನ್ನ ಕತೆಯಿಂದ ನಿನ್ನ ಬೇಸರ ದೂರ ಆದೀತಲ್ಲ? ನೋಡ್ತೇನೆ. ಇತ್ತಬ, ಯಾರ ಕತೆ ಆದೀತು ಅಂತ ಆಲೋಚಿಸಿದಾಗ, ನಮ್ಮಂತೆಯೇ ಒಂದು ಉತ್ತಮ ದಾಂಪತ್ಯದ ದಾರಿಯಲ್ಲಿ ನಡೆಯುವ ದಂಪತಿಗಳ ಕಥೆಯನ್ನು ಹೇಳ್ತೇನೆ. ದಂಪತಿಗಳ ಕತೆ ಒಳ್ಳೇದಿರಬಹುದು ಸ್ವಾಮಿ. ಅಲ್ವೇ ಕಾಂತೆ, ಉತ್ತಮ ದಂಪತಿಗಳು, ಜೀವನ ರಥದಲ್ಲಿ ನಡೀತಾ ಇದ್ದಂತಹ ದಂಪತಿಗಳು, ಒಂದು ದಿನ ನಿನ್ನಂತೆಯೇ ಆ ಪತ್ನಿಗೆ, ದಂಪತಿಗಳಲ್ಲಿ ಪತ್ನಿಗೆ ಆಸೆಯಾಯಿತಂತೆ ಪರಿಸರವನ್ನು ವೀಕ್ಷಣೆ ಮಾಡಬೇಕು ಎನ್ನುವ ಹಾಗೆ. ಒಳ್ಳೆ ಆಸೆ. ಹಾಗೆ ಪತಿಯಾದವನ್ನು ಕರೆದುಕೊಂಡು ಹೋದ. ಹೋಗುತ್ತಾ ದಾರಿಯಲ್ಲಿ ಸರೋವರವನ್ನೊಂದು ಕಂಡ್ರು. ಮನಸ್ಸಿಗೆ ಸಂತಸವಾಗಿರಬೇಕು ಅಲ್ವೇ? ಸರೋವರವನ್ನು ಕಂಡಾಗ ಸಂತಸವಾಯಿತು. ಆದರೆ ಸರೋವರದ ಬದಿಯಲ್ಲಿ ಮರವೊಂದಿತ್ತು. ಹೌದೇ, ಕೇವಲ ಮರ ಅಲ್ಲ, ಆ ಮರದಲ್ಲಿ ಹಣ್ಣೊಂದಿತ್ತು. ಒಳ್ಳೆ ಮರವೇ ಇರಬೇಕದು. ಆ ಹಣ್ಣನ್ನು ನೋಡಿದಾಗ ಪತ್ನಿಯಾದವಳಿಗೆ ತಿನ್ನುವ ಆಸೆ ಆಯ್ತಂತೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆಸೆ ಹೆಚ್ಚೇ ಸ್ವಾಮಿ. ಅಲ್ವೇ, ಹಾಗೆ ಗಂಡನಾದವನು ಪತ್ನಿಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಆ ಹಣ್ಣನ್ನು ಕೀಳುವುದಕ್ಕಾಗಿ ಹೋದ. ಓಹೋ, ಆದರೆ ಇವನ ಅದೃಷ್ಟ ಸರಿ ಇರಲಿಲ್ಲವೋ, ಅತ ಈಕೆಗೆ ಆ ಹಣ್ಣನ್ನು ತಿನ್ನುವ ಯೋಗ ಇರಲಿಲ್ಲವೋ. ಓಹೋ, ಆ ಹಣ್ಣು ಕೈ ಜಾರಿ ಸರೋವರದೊಳಗೆ ಬಿತ್ತು. ಹೌದೇ, ಬಿದ್ದು ಹೋಯ್ತು. ಮತ್ತೇನು ಮಾಡಿದ್ರು? ಮತ್ತೆ ಏನು ಮಾಡಿದ್ರು ಅಂತ ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡಿದ್ರೆ ಹಣ್ಣು ಮೇಲೆ ಬರ್ತದೆ ಏನಿ. ಅಲ್ಲ, ಆದ್ರೂ ಏನು ಮಾಡಿರಬಹುದು? ಮತ್ತಷ್ಟು ನೀನು ನಿನ್ನಷ್ಟಕ್ಕೆ ಆಲೋಚನೆ ಮಾಡಿದ್ರೆ ಹಣ್ಣು ಹೇಗೆ ಮೇಲೆ ಬಂದಿತ್ತು? ಏನು ಮಾಡಿದ್ರು ಸ್ವಾಮಿ? ಮಾಡಿದ್ರು ಅಂತ ನನಗೆ ಜೋರು ಮಾಡಿದ್ರೆ ಹಣ್ಣು ಮೇಲೆ ಬರ್ತದೆ ಏನೆ ಸ್ವಾಮಿ? ಇದು ನಿಮ್ಮ ಕಥೆಯೋ? ಇದು ಕತೆ. ಛೇ, ಬೇಸರ ದೂರವಾಗಿಲ್ವೇ ನಿನಗೆ? ಇದುವರೆಗೆ ಹೇಳಿದ ಕತೆಗಳಲ್ಲಿ ಇನ್ನಷ್ಟು ಬೇಸರ ತರಿಸುವ ಕತೆ ಅಂದ್ರೆ ಇದೇ ಸ್ವಾಮಿ. ನಾನು ಮತ್ತೆ ಏನು ಸ್ವಾಮಿ? ಸಣ್ಣ ಮಕ್ಕಳಿಗಾದರೂ ಇನ್ನಷ್ಟು ಬೇಸರವಾದೀತು ಈ ಕತೆಯನ್ನು ಕೇಳಿದರೆ. ಸ್ವಾಮಿ, ನೀವು ಕತೆ ಹೇಳಲು ಸಮರ್ಥರಲ್ಲ. ಅಲ್ಲವೇ, ಬೇಡ ಸ್ವಾಮಿ ನಿಮ್ಮ ಕತೆ. ಮತ್ತೆ ಹೇಗೆ? ನಾನೇ ಒಂದು ಕತೆ ಹೇಳಬೇಕೆ? ನೀನು ಕತೆ ಹೇಳ್ತೀಯ, ಹೇಗೆ ಆಗ್ಲಿಕ್ಕಿಲ್ವೆ? ಹೌದಪ್ಪ, ಕತೆ ಹೇಳುವುದರಲ್ಲಿಯೂ ಸಮರ್ಥೆ, ಪಾಠ ಮಾಡುವುದರಲ್ಲಿಯೂ ಸಮರ್ಥೆ. ಆದೀತು, ಹೇಳು ನೋಡಿ. ನಾನು ದಂಪತಿಗಳ ಕತೆಯೇ ಹೇಳುತ್ತೇನೆ. ನೀನು ದಂಪತಿಗಳನ್ನು ಬಿಟ್ಟು ಹೋಗುವುದಿಲ್ಲ. ಅಲ್ಲ, ನಾವು ದಂಪತಿಗಳು. ಹೌದಲ್ಲ, ನಾವು ಹೇಳಿಕೊಳ್ಳುವ ಕಥೆಯು ಕೂಡ ದಂಪತಿಗಳದ್ದೇ. ಆಗಲಿ ಅಪ್ಪ, ದಂಪತಿಗಳ ಕಥೆಯನ್ನು ಹೇಳು ನೋಡ. ಸ್ವಾಮಿ, ಸಣ್ಣ ಪ್ರಾಯದವರು, ಈಗಷ್ಟೇ ಮದುವೆ ಆಗಿದೆ ಅಷ್ಟೇ. ಓಹೋ, ನವ ದಂಪತಿಗಳು. ಹೌದು ಸ್ವಾಮಿ. ಗಂಡ ಏನು ಕೂಡ ಪತ್ನಿಗೆ ಕಡಿಮೆ ಮಾಡಿದವನಲ್ಲ. ಚಚ್ಚೆ, ಗಂಡ ಅಂದ್ರೆ ಹಾಗೆ ಪತ್ನಿಗೆ ಯಾವುದರಲ್ಲಿಯೂ ಕಡಿಮೆ ಮಾಡಬಾರದು. ವೈಭೋಗದಿಂದ ನೋಡಿಕೊಳ್ಳುತ್ತಾ ಇದ್ದ. ಆಗಲಿ ಸ್ವಾಮಿ, ಆದರೆ ಹೆಣ್ಣು ಮಕ್ಕಳಿಗೆ ಆಸೆ ಹೆಚ್ಚು ಅಂತ ಹೇಳಿದನಲ್ಲ. ಹೌದಪ್ಪ, ಅವಳಿಗೂ ಕೂಡ ಒಂದು ಆಸೆಯಾಯ್ತು. ಆಸೆಯಾಯ್ತು. ಹೌದು, ಗಂಡನಾದವನು ಈಡೇರಿಸಬೇಕು. ಗಂಡನಲ್ಲೇ ಹೇಳಬೇಕಷ್ಟೇ. ಹೌದಪ್ಪ, ಗಂಡನಲ್ಲಿ ಹೇಳಿದ್ಲು. ಹೇಳಿಲ್ಲ, ತವರು ಮನೆಗೆ ಹೋಗಬೇಕಂತೆ ಎಂಬ ಆಸೆ ಆದದ್ದವಳಿಗೆ. ತವರು ಮನೆಗೆ ಹೋಗಬೇಕು ಎಂಬುದಾಗಿ. ಓಹೋ, ಗಂಡನಲ್ಲಿ ಹೇಳಿದ್ಲು ಸ್ವಾಮಿ. ಹೇಳಿದ್ಲು. ಅಲ್ಲ, ಗಂಡನಾದವನು ಏನು ಹೇಳಿಯಾನು ಹೇಳಿ. ಗಂಡನಾದವನು ತವರು ಮನೆಗೆ ಹೋಗುವ ಪರಿಸ್ಥಿತಿ ಇದ್ರೆ ಕಳುಹಿಸಿಕೊಟ್ಟನು. ಅಲ್ಲ, ಅದು ಪರಿಸ್ಥಿತಿ ಬೇಡ ಅಂತ ಹೇಳಿರಬಹುದು ಸ್ವಾಮಿ. ಪರಿಸ್ಥಿತಿ ಸರಿಯಾಗಿ ಇದ್ದವನನ್ನೇ ಆಲೋಚಿಸಿ. ಹೇಳಿರಬಹುದು, ಪರಿಸ್ಥಿತಿ ಸರಿ ಇದ್ರೆ ಕಳುಹಿಸಿಕೊಟ್ಟಿರಬಹುದು. ಕಳುಹಿಸಿಕೊಟ್ಟಿರಬಹುದಲ್ವೇ? ಇರಬಹುದು. ಹಾಗಾದರೆ ಪತ್ನಿಗೆ ಎಷ್ಟು ಸಂತಸವಾಗಿರಬಹುದು ಹೇಳಿ. ಓಹೋ, ಸಂತೋಷ ತರುವಂತಹ ವಾತಾವರಣ ಅಲ್ಲಿ ಇದ್ದದ್ದೇ ಆದರೆ ಸಂತೋಷವಾಗಿರಬಹುದು. ಅಲ್ಲಿ ಇತ್ತಂತೆ ಸ್ವಾಮಿ. ಇತ್ತಂತೆ. ಹೌದು, ಪತ್ನಿ ಕೇಳಿದಾಗ ಪತಿ ಏನು ಹೇಳಿದ ಹೇಳಿ? ಏನು? ಹೋಗು ಅಂತ ಹೇಳಿರಬಹುದೇ. ಹೌದಪ್ಪ, ಹೋಗು ಅಂತ ಹೇಳಿರಬಹುದೇ. ಹೋಗು ಅಂತ ಹೇಳಿರಬಹುದು ಅಂದ್ರಲ್ಲ, ಮತ್ತೆ ಮತ್ತೆ ಯಾಕೆ ಕೇಳ್ತೀಯ? ಹೋಗುವುದೇ ಸ್ವಾಮಿ? ಹಾಗಾದ್ರೆ ಸ್ವಾಮಿ, ನನ್ನ ತವರು ಮನೆಗೆ ಹೋಗುವುದೇ? ಈಗ ಕತೆ ಬದಲಿತೆ. ಈಗ ನನ್ನ ಕತೆ ನಾನು ಹೇಳುವುದು.
ಹೋಗುವುದೇ 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 ಹೌದು ಹೋಗು ನಡಿಯೇ ಹಲವು ಪರಿಯಲಿ ಕಾಂತೆಗೆ ಸ್ವಾಮಿ ಹಲವು ಪರಿಯಲಿ ಕಾಂತೆ ನಿಜಗಾದಲಗೆ ಕರುಣವ ತೋರಿ ಕರುಣವ ತೋರಿ ಚಿತ್ತವ ಒಲಿಸಲಾರದೆಗೆ ಬಂದುದರು ಜನಪಾರ ವಶ್ಯದನಿಗಿ ಬಂದುದರು ಜನಪಾರ ವಶ್ಯದನಿ ನಿಲಯವನು ಹೊರವಂಟಳು ಗೋ ನಿಲಯವನು ಹೊರವಂಟಳು ಗೋ ಸ್ವಾಮಿ ನಿಮ್ಮನ್ನು ಪರಿಪರಿಯಾಗಿ ಬೇಡಿಕೊಂಡವಳಿದ್ದೇನೆ ನಿಮ್ಮನ್ನು ಕಾಡಿದವಳಿದ್ದೇನೆ ಆದರೂ ಕೂಡ ಹೋಗು ಎಂಬುದಾಗಿ ಮನಸಿಟ್ಟು ಹೇಳಿದವರಲ್ಲ ನೀವು ಸ್ವಾಮಿ ಇದೋ ಹೋಗು ನಡೆ ಎಂಬುದಾಗಿ ಹೇಳಿದರಲ್ಲ ಒದೆಯಲು ಚಾಚಿದಂತಹ ನಿಮ್ಮ ಕಾಲುಗಳನ್ನೇ ಇದೋ ಹಿಡಿದುಕೊಂಡಿದ್ದೇನೆ ಸ್ವಾಮಿ ಮತ್ತೊಮ್ಮೆ ನಮಸ್ಕರಿಸಿದ್ದೇನೆ ಸ್ವಾಮಿ ಬಂಧುಗಳ ಪಾಶ ನನ್ನನ್ನು ಇಲ್ಲಿ ಇರಲು ಬಿಡುತ್ತಿಲ್ಲ ಸ್ವಾಮಿ ಹಾಗಾಗಿ ನಾನು ಹೋಗುವುದು ಹೋಗುವುದೇ ಓ ರಮಣ ನಾನು ಹೊರಡುವುದೇ ಇದೋ ದಾಕ್ಷಾಯಿಣಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ಹೋಗ್ತಾ ಇದ್ದಾಳೆ ನಿಲಯವನು ಹೊರವಂಡಳಂಗನೆ ಏನೋ ನಿಲಯವನು ಹೊರವಂಡಳಂಗನೆ ಬಳಲಿ ಬಿಸು ಸುಯ್ಯುತ ಮಗಳು ಬಳಿಗಲೈದು ಈಶ್ವರ ರಾಜ್ಯ ಮೇಲೆ ಪರಿವಾರ ಹೋದಳೆ ಹೋದಳೆ ದಾಕ್ಷಾಯಿಣಿ ಹೋಗಿಯೇ ಬಿಟ್ಲಳ್ಳ ನಿಲಯವನು ಪೊರವಂಟಳು ಒಮ್ಮೆಗೆ ನಿಲಯದಿಂದ ದೂರ ಹೋದಳು ಅಂತಾದ್ರೆ ಮತ್ತೊಮ್ಮೆ ನಿಲಯವನ್ನು ಸೇರುವವರೆಗೂ ಗಂಡನಾದವನ ಮನಸ್ಸಿನಲ್ಲಿ ಎಷ್ಟು ಬೇಸರ ಇರಬಹುದು ಅಂತ ಗ್ರಹಿಸದೆ ಹೋಗಿಬಿಟ್ಲಲ್ಲ ಸರಿ ಹೋಗಲಿ ಹೋಗಲಿ ಯಾರಲ್ಲಿ ಪ್ರಮತಗಣಗಳು ಹೊರಟಿದ್ದಾಳೆ ಆಕೆ ಹೋಗುವವಳು ಈಶನ ಮಡದಿ ಆದ ಕಾರಣ ಹಾಗೇ ಹೋಗಬಾರದು ಅಲಂಕಾರಿಕ ಸಾಮಗ್ರಿಗಳನ್ನು ವಸನವನ್ನು ಒದಗಿಸಿ ಅವರಿಗೆ ಈಶನ ಮಡದಿಯಾಗಿ ಹೊರಟವಳು ಈಶನ ಮಡದಿಯಾಗಿಯೇ ಸೇರಲಿ ಈಶನ ಮಡದಿಯಾಗಿಯೇ ಸೇರಲಿ ಹೋಗಿ ಬರಲಿ ಹೋಗಿ ಬರಲಿ ಹೋಗಿ ಬರಲಿ ಕರದಳು ಬರಲು ಮರಂಗುಣರಿಗೆ ಕರುಣದೇ ಭಕ್ತರ ಬೊರೆವಗೆ ಪುರಗಭೂಷಣನ ಕುಮಾರ ಗಜಾವದನನ ಚರಣ ಕಮಲಕಾರತಿ ಎತ್ತಿರೆ ಗದಮುಖದವಗೆ ಗಣಬಗೆ Thank you.